ಪಾಪ ಮಕ್ಕಳೇನ್ ಮಾಡತ್ವೆ ಇಲ್ಲಿರೋರೆ ಕದ್ದಿರ್ತಾರೆ. ಏನಮ್ಮ ಹಾಗಂದ್ರೆ, ಈ ಮನೆಗೆ ಬಂದು ನಾವು ಎಷ್ಟು ವರ್ಷ ಆಯ್ತು, ಒಂದ್ ಪಿನ್ ಆದ್ರೂ ಕಳ್ದಿದೀವ, ಅಂತದ್ರಲ್ಲಿ ಚಿನ್ನದ ಬಳೆನೇ ಕಳ್ದೋಯ್ತು ಅಂದ್ರೆ. ಲೇ ನಿಂಗಿ, ಮೊದಲು ಸೂಜಿ. ನಿಂಗಿ ಆ ಬಳೆ ಅಲ್ಲಿಲ್ಲ. ಮತ್ತೆ ಇಲ್ಲಿ ನೋಡು ರಶ್ಮಿ, ವಾಟ್ಸ್ ಆಲ್ ದಿಸ್? ಮಮ್ಮಿ, ಅಜ್ಜಿನೂ ನಿಂಗಿನೂ ಸೇರ್ಕೊಂಡು ಸೂಜಿನ ಕಳ್ಳಿ ಅಂತ ಪ್ರೂವ್ ಮಾಡಕ್ ನೋಡಿದ್ರು. ಅಜ್ಜಿ ಅವ್ರ ಕಡ್ಗನ ಅವರೇ ಕಳ್ತರ ಮಾಡಿಸಿ ಸೂಜಿ ಕಾಯಿ ಸಿಗೋ ಹಾಗೆ ಮಾಡಿ ಅವಳ ನಮ್ಮ ಮನೆ ಬಿಟ್ಟು ಓಡಿಸ್ಬೇಕು ಅಂತ ನೋಡ್ತಿದ್ರು. ಆ ವಿಷಯ ನಂಗೂ ಸೂಜಿಗೂ ಗೊತ್ತಾಯ್ತು, ಅದಕ್ಕೆ ಈ ಕಡ್ಗನ ಆ ಹುಡುಗರಿಂದ ಈಸ್ಕೊಂಡ್ವಿ. ಅತ್ತೆ ಏನಿದಲ್ಲ, ಇವ್ರನ್ನೆಲ್ಲ ಮೊದಲು ಆಚೆ ತಳ್ಳು. ಸೂಜಿಗೋಸ್ಕರ ಬೊಂಬೆ ಹುಡ್ಕೊ ಬಂದಿದ್ಯಲ್ಲ, ಅದನ್ ಸಾವಿರದ ಲಕ್ಷದ ಬೊಂಬೆ ಇದ್ರೆ ಅದನ್ ಮೂಲಲ್ ಬಿಸಾಕ್ತಾಳೆ, ಅದಿಲ್ಲ ಅಂದ್ರೆ ಬೇಕು ಅಂತ ಆಕಾಶ ಭೂಮಿನ ಒಂದ್ ಮಾಡ್ಬಿಡ್ತಾಳೆ. ಇಲ್ಲಾದ್ರೆ ಕ್ಯಾತೆ ಸಿದ್ದೆ ಅಂತ ಜೊತೆಲ್ ಆಟ ಆಡ್ಕೊಂಡಿದ್ಲು, ಅಲ್ಲಿ ನಾಲ್ಕ್ ಗೋಡೆಗಳ ಮಧ್ಯೆ ಒಬ್ಬಂಟಿ ಆಗ್ಬಿಟ್ಟಿದ್ದಾಳೆ. ದೊಡ್ಡ ಮನೆ ಹೆಂಗೈತೆ? ಮನೆ ಮಾತ್ರ ತುಂಬಾ ದೊಡ್ಡದಲ್ಲ ತಕ್ಕ, ಆದ್ರೆ ಮನಸ್ ಚಿಕ್ಕದು. ಅದನ್ನೆಲ್ಲ ಯಾರು ನೋಡ್ತಾರೆ ಬಿಡು ಸರೋಜ, ನನಗಂತೂ ಈ ಇಲಿ ಬಿಲ್ದಂತ ಮನೆ ಬಿಟ್ಟು ಎರಡಫ್ ಸೇರ್ ಬಿಲ್ಡಿಂಗ್ ಯಾವಾಗ ಹೋಗ್ತೀವೋ ಅನ್ಸ್ಬಿಟ್ಟಿದೆ. ಏ ಸ್ಲಮ್ ಹುಡುಗಿ, ಬೈಲಿ. ನನ್ನ ಹೆಸರು ಸೂಜಿ. ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು ಕಣೆ. ಏನಜ್ಜಿ ಅದು? ಏನಿಲ್ಲ, ಆ ಕಡೆ ತಿರ್ಕೋ ನೀನು. ನೋಡೆ, ನನಗೆ ಕಿವಿನೇ ಸರಿಯಾಗಿ ಕೇಳಿಸೋಲ್ಲ ಕಣೆ. ಅದಕ್ಕೆ ಒಂದು ಔಷಧಿ ಹಾಕ್ಕೋಬೇಕಂತೆ. ಔಷಧಿ ಹಾಕ್ಕೊಂಡ್ರೆ ಕಿವಿ ಸರಿ ಹೋಗ್ಬಿಡುತ್ತಂತೆ. ನೀನು ಹೋಗಿ ಬಸ್ಸಲ್ಲಿ ಹೋಗಿ ಔಷಧಿ ತಗೊಂಡು ಬಂದ್ಕೊಂಡ್ಬೇಕು. ಸೀದಾ ಅಲ್ಲಿ ಹೋಗೋದು, ಔಷಧಿ ತಗೊಳ್ಳೋದು, ಮತ್ತದೇ ನಾನು ಇಪ್ಪತ್ತು ಬಸ್ ಹತ್ಕೊಳ್ಳೋದು, ಸೀದಾ ವಾಪಸ್ ಬರೋದು, ಇಲ್ಲಿ ಇಳಿಯೋದು, ಒಳಗೆ ಬರೋದು ಅಷ್ಟೇ. ಇಲ್ಲ, ನಂಗದೆಲ್ಲ ಗೊತ್ತಾಗಲ್ಲ. ರಶ್ಮಿ ಬಂದ್ಮೇಲೆ ರಶ್ಮಿ ಜೊತೆ ಹೋಗ್ತೀನಿ. ರಶ್ಮಿ ಅಂತ ರಶ್ಮಿ ನೋಡು, ನೀನೊಬ್ಳೆ ಹೋಗ್ಬಾ, ನಿನಗೆ ಚಾಕ್ಲೇಟ್ ದುಡ್ಡು ಕೊಡ್ತೀನಿ ಕಣೆ. ಹೌದಾ? ಹ್ಞೂ. ಆದ್ರೆ ಗಿದ್ರೆ ಅನ್ಬೇಡ ಪುಟ್ಟಿ, ಹೋಗಿ ಔಷಧಿ ತಗೊಂಬಾ. ಪಾಪ ಅಮ್ಮವ್ರಿಗೆ ಕಿವಿನೇ ಕೇಳಿಸಲ್ಲ. ಸಾರಿ. ಎಷ್ಟನೇ ನಂಬರ್ ಅಂದ್ರೆ? 420. 420? ಹ್ಞೂ. ಇಪ್ಪತ್ತನೇ ನಂಬರ್ ಬಸ್ಸು ಎಲ್ಲಿಗೆ ಹೋಗುತ್ತಮ್ಮ? ದೂರ ಹೋಗ್ತಾಳೆ ಸ್ಲಮ್ ಹುಡುಗಿ. ನಮ್ಮ ರಶ್ಮಿಯಿಂದ ತುಂಬಾ ದೂರ ಹೋಗ್ತಾಳೆ. ಎಲ್ಲಿ ಹೋಗ್ತಾ ಇದ್ಯಾ? ನಾನೇ ನೋಡೋಗ್ತಿಲ್ಲಪ್ಪ, 420 ನಂಬರ್ ಬಸ್ ಹತ್ತಿ ಅಜ್ಜಿಗೆ ಔಷಧಿ ತರಕ್ ಹೋಗ್ತಾ ಇದ್ದೀನಿ. ಹೋಗು. ನಾನ್ನೂರಿಪ್ಪತ್ತನೇ ನಂಬರ್ ಬಸ್ಸ ಅದು ನಮ್ಮೂರ್ಗೆ ಹೋಗುತ್ತಲ್ಲ, ಅಲ್ಲಾಗ ಔಷಧಿ ಸಿಗುತ್ತೆ. ಬದುಕು ಅಷ್ಟೇನು ಸುಂದರವಾಗಿ ಇರ್ದಿದ್ರು, ಬದುಕೋ ಚೈತನ್ಯ ಇದ್ದೇ ಇತ್ತು ನಮ್ಮ ಸೂಜಿಗೆ. ಆದ್ರೆ ಅವಳು ಬದುಕನ್ನೇ ಅವಳಿಂದ ದೂರ ಮಾಡೋ ಪ್ರಯತ್ನಕ್ಕೆ ಸೂಜಿ ಬಲಿಯಾದ್ಲು.